ಆದಷ್ಟು 18 ತಿಂಗಳೊಳಗಡೆ ಆಗೇ ಆಗುತ್ತೆ, ಅಮ್ಮನವ್ರು ಇದ್ದಾರೆ ಅಂತ ಹೇಳಿದ್ರು. ಕರೆಕ್ಟಾಗಿ ನಾನು ಏಪ್ರಿಲ್ಗೆ ಕನ್ಸೀವ್ ಆದೆ, ಕರೆಕ್ಟಾಗಿ ಅವ್ರು ಹೇಳಿದ ಡೇಟ್ ಇದಕ್ಕೆ ನನಗೆ ಮಗುವಾಯಿತು. ಪ್ರಶ್ನೆ ಇಟ್ಟು ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿದ್ವೋ ಅದೇ ಥರ ಬಂದಿತ್ತು ಇಲ್ಲಿ. ಆಮೇಲೆ ಇದೇನು ನಾವು ಏನು ಅನ್ಕೊಂಡಿದ್ದು ಹೆಂಗೆ ಗೊತ್ತಾಯ್ತು ಇಲ್ಲಿ ಅದೇ ಥರನೇ ಹೇಳ್ತಾ ಇದಾರಲ್ಲ, ಆಶ್ಚರ್ಯ ಆಶ್ಚರ್ಯ ಆಯ್ತು. ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಕ್ವಶನ್ ಕೇಳಿದ್ದಷ್ಟೇ, ಅವರೇ ಎಲ್ಲ ಇದಕ್ಕೆ ಈ ಕಾರಣಕ್ಕೋಸ್ಕರನೇ ಇದಕ್ಕೋಸ್ಕರನೇ ಬಂದಿದ್ದೀರಾ ಅವರೇ ಹೇಳಿ ನಮ್ಗೆ ಏನು ಹೇಳ್ತಾ ಇದ್ದೀವಿ ಈಗ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಹೌದು 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 ಹೌದು. ನೋಡಿ ಇವಾಗ ಪಾಯಿಂಟ್ ಇದು, ಅಮ್ಮನವ್ರನ್ನೇ ನೆನೆಸ್ಕೋತೀನಿ. ಎಷ್ಟು ವರ್ಷದಿಂದ ಎಲ್ಲಾರ ಹತ್ರನು ಬಯಸ್ಕೋತಿದ್ದೆ, ಎಲ್ಲ ಇದು ಮಾಡ್ಕೋತಿದ್ದೆ. ಇಲ್ಲಿಗೆ ಬಂದಿದ ತಕ್ಷಣ ಅವ್ರು ಹೇಳಿದ ಟೈಮ್ಗೆ ಇದು ಕರೆಕ್ಟಾಗಿ ಅದು ಹಿಂಗೆ ಆಯಿತು ನನಗೆ ಮಗು ಅನ್ನೋದೇ ನನಗೆ ಎಲ್ಲ ಅಮ್ಮನ ಶಕ್ತಿ. ಈಗಲೂ ಅಷ್ಟು ಎಲ್ಲರನ್ನೂ ಅವಳು ವಿದ್ಯಾ 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 ನಮ್ಮ ವಿದ್ಯಮ್ಮ ಅಂತಲೇ ಅನ್ನೋದವಳನ್ನ. ದಿನ 21/7/24 ಶುಭ ಭಾನುವಾರದಂದು ಗುರುಪೌರ್ಣಿಮೆಯ ನಿಮಿತ್ತ ಶ್ರೀಮಠದಲ್ಲಿ ಬಹಳ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ತಾಯಿ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಅನುಗ್ರಹದೊಂದಿಗೆ ಎಲ್ಲ ಏರ್ಪಡಿಸಲಾಗಿದೆ. ಸ್ನೇಹಿತರೆ, ಹಂಗರಳ್ಳಿ ತಾಯಿ ವಿದ್ಯಾ ಚೌಡೇಶ್ವರಿ ಬಂದಂಥ ಭಕ್ತರಿಗೆ ತಾಯಿ ಸ್ವತಃ ಕಳಶದಲ್ಲೇ ಬರೆದು ಅವ್ರಿಗಿರ್ತಕ್ಕಂಥ ಸಮಸ್ಯೆಯನ್ನು ತಿಳಿಸಿ ಅದಕ್ಕೆ ಪರಿಹಾರನೂ ತಿಳಿಸುತ್ತೆ. ಅಂಥ ವಿಶೇಷವಾದಂಥ ಒಂದು ಕ್ಷೇತ್ರದಲ್ಲಿ ನನ್ನ ಜೊತೆ ಒಂದು ಸಂಸಾರ ಒಂದು ಫ್ಯಾಮಿಲಿ ಅವರಿದ್ದಾರೆ ಇಲ್ಲಿ, ಅವ್ರಿಗಿರ್ತಕ್ಕಂಥ ಸಮಸ್ಯೆನ ತಾಯಿ ಬರೆದು ನಿವಾರಣೆ ಮಾಡಿದ್ದಾಳೆ. ಅದು ಏನು ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ, ಅವರಿಗೆ ಮಕ್ಕಳ ಸಮಸ್ಯೆ ಬಹಳ, ಹಾಸ್ಪಿಟಲ್ ಅನ್ಸುತ್ತಾರೆ, ಬಹಳ ದೇವಸ್ಥಾನಗಳನ್ನು ಸುತ್ತಾರೆ, ಎಲ್ಲ ಕಡೆ ಸುತ್ತಿದ ಮೇಲೆ ಬಹಳ ನೋವನ್ನು ಅನುಭವಿಸಿದ ಮೇಲೆ ಈ ಕ್ಷೇತ್ರಕ್ಕೆ ಬರ್ತಾರೆ. ಈ ಕ್ಷೇತ್ರದಲ್ಲಿ ಅದೇ ಥರ ಉಲ್ಲೇಖ ಆಗುತ್ತೆ ಅವರಿಗೆ, ನಿಮಗೆ ಇನ್ನು ಈ ಥರ ಆಗತ್ತೆ, ಮಗು ಆಗತ್ತೆ ಅಂತ ಹೇಳಿ ಆ ಮಗುನೂ ಇವತ್ತು ಜೊತೆಲಿ ಕರ್ಕೊಂಬಂದಿದ್ದಾರೆ. ಅವರ ಅನುಭವ ಏನು ಅಂತ ಕೇಳ್ತಾ ಹೋಗೋಣ, ತಾಯಿ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ನಂಬಿಕೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಆರು ಟ್ರಾವೆಲಿಂಗ್ ಟ್ರಕ್ಕರ್ ಸರ್. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್ ಎಲ್ಲಿಯವರು ಸರ್? ಸರ್ ನಾವು ಬೆಂಗಳೂರು. ಬೆಂಗಳೂರು. ಅಮ್ಮ ನಿಮ್ಮ ಹೆಸರು? ಯಶಸ್ವಿನಿ. ಯಶಸ್ವಿನಿ. ನಾವು ನಿನ್ನ ಹೆಸರೇನಮ್ಮ? ಶ್ರೀವಿದ್ಯಾ ಅಮ್ಮನ ಹೆಸರು. ಅವ್ರಿ ಸರ್, ಇಲ್ಲಿ ದೇವಸ್ಥಾನದಲ್ಲಿ ಬಂದು ಈಗ ಗೊತ್ತಾಯಿತು ನನಗೆ, ಪ್ರಶ್ನೆ ಏನೋ ಕೇಳಿದ್ದೀರಾ ಅಮ್ಮನಿಗೆ, 4 ವರ್ಷದಿಂದನೂ ಬರ್ತಾ ಇದ್ದೀರಾ, ನನಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ನಿಮ್ಮ ಅನುಭವ ಏನು ಇಲ್ಲಿ ಕಳಶದಲ್ಲಿ ಶಾಸ್ತ್ರ ಕೇಳಿದ್ದೀರಾ, ಅದರ ಅನುಭವ ಏನು, ನಿಮ್ಗೇನು ಅನುಕೂಲ ಆಯಿತು ತಾಯಿ ವಿದ್ಯಾ ಚೌಡೇಶ್ವರಿಯಿಂದ, ಸ್ವಲ್ಪ ತಿಳಿಸ್ಕೊಡ್ಬೋದಾ? ಹೌದು ಸರ್, ನಾವು 5 ವರ್ಷದಿಂದ ಬರ್ತೇವೆ ಇಲ್ಲಿ. ಹಾಂ, ಒಂದು 4 ವರ್ಷದಿಂದ ನಾನು ಇಲ್ಲಿ ಬಂದು ಪ್ರಶ್ನೆ ಕೇಳಿದ್ವಿ. ಹಾಂ, ನಮಗೆ 4 ವರ್ಷದಿಂದ ಮಕ್ಕಳಿರಲಿಲ್ಲ, ಸಂತಾನಕ್ಕೋಸ್ಕರ ಬಂದು ಕೇಳ್ಕೊಂಡಿದ್ವಿ. ಹಾಂ, ನಾವಿಲ್ಲಿ ಸಂಕಲ್ಪ ಮಾಡ್ಕೊಂಡು ಕ್ವಶನ್ ಕೇಳಿದ್ದಷ್ಟೇ, ಅವರೇ ಎಲ್ಲ ಇದಕ್ಕೆ ಈ ಕಾರಣಕ್ಕೋಸ್ಕರನೇ ಇದಕ್ಕೋಸ್ಕರನೇ ಬಂದಿದ್ದೀರಾ ಅವರೇ ಹೇಳಿದ್ದು. ಹಾಂ, ಇನ್ನು 18 ತಿಂಗಳೊಳಗಡೆ ಆಗುತ್ತೆ ಅಂತ ಹೇಳಿದರು. 18 ತಿಂಗಳೊಳಗಡೆ ಆಗುತ್ತೆ ಅಂತ ಅಮ್ಮನವರು ಹೇಳ್ತಾ ಇದ್ದಾರೆ ಅಂತ. ಅದೇ ಥರ 18 ತಿಂಗಳೊಳಗಡೆ ಇನ್ನು ಲಾಸ್ಟ್ ಇನ್ನೊಂದು 4 ಮಂತ್ಸ್ ಇದೆ ಅಂದಾಗ ಅವರು ಕನ್ಸೀವ್ ಅಂತ ಗೊತ್ತಾಯ್ತು ನಮಗೆ. ಹಾಂ ಹಾಂ. ಸೊ ಇವಾಗ ಮಗುಗೆ ಎಷ್ಟು ವರ್ಷ? ಈಗ ನೆಕ್ಸ್ಟ್ ಮಂತ್ 27th ಬಂದರೆ 2 ವರ್ಷ ಆಗುತ್ತೆ. 27th ಬಂದರೆ 2 ವರ್ಷ ಆಗುತ್ತೆ. 2 ವರ್ಷ ಆಗುತ್ತೆ. ತಾಯಿ ಹೆಸರು ಇಟ್ಟಿದ್ದೀರಾ? ಹಾಂ, ಇಲ್ಲಿ ವಿದ್ಯಾ ಅವ್ರ ಹೆಸರು ಇಡಬೇಕಂತ ಹೇಳಿದರು. ಹೌದಾ? ಗಂಡು ಮಕ್ಕಳಾದರೆ ವಿದ್ಯಾಧರ, ಹೆಣ್ಮಗು ಆದರೆ ಶ್ರೀವಿದ್ಯಾ. ಶ್ರೀವಿದ್ಯಾ. ಅಮ್ಮ ನಿಮ್ಮ ಅನುಭವ ಹೇಳ್ತಾ ಇದ್ರೆ, ನಾವು 4 ವರ್ಷದಿಂದ ನನಗೆ ಎಲ್ಲೋದ್ರೂ ಮಕ್ಕಳೇ ಆಗಿರ್ಲಿಲ್ಲ, ಇಲ್ಲಿ ಎಲ್ಲ ಕಡೆ ಸುತ್ತಾಡಿದ್ರ, ಎಲ್ಲ ಹಾಸ್ಪಿಟ್ಲು ಇದ್ದು ಎಲ್ಲ ದೇವಸ್ಥಾನ ಎಲ್ಲ ಹೋಗಿದ್ದು. ಇಲ್ಲಿ ನಮ್ಮ ಯಜಮಾನ್ರು ಬಂದರು, ಒಂದ್ಸಲಿ ನೋಡಿದ್ರು ಬಾ ಹೋಗೋಣ ಇಲ್ಲಿಗೆ ಅಂದರು. ಬಂದು ಪ್ರಶ್ನೆ ಇಟ್ಟು ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿದ್ವೋ ಅದೇ ಥರ ಬಂದಿತ್ತು ಇಲ್ಲಿ. ಓಕೆ. ಆಮೇಲೆ ಇದೇನು ನಾವು ಏನು ಅನ್ಕೊಂಡಿದ್ದು ಹೆಂಗೆ ಗೊತ್ತಾಯ್ತು ಇಲ್ಲಿ ಅದೇ ಥರನೇ ಹೇಳ್ತಾ ಇದಾರಲ್ಲ, ಆಶ್ಚರ್ಯ ಆಯಿತು. ಕರೆಕ್ಟಾಗಿ 1 ವರ್ಷ 18 ತಿಂಗಳೊಳಗಡೆ ಆಗೇ ಆಗುತ್ತೆ, ಅಮ್ಮನವ್ರು ಇದ್ದಾರೆ ಅಂತ ಹೇಳಿದ್ರು. ಕರೆಕ್ಟಾಗಿ ನಾನು ಏಪ್ರಿಲ್ಗೆ ಕನ್ಸೀವ್ ಆದೆ, ಕರೆಕ್ಟಾಗಿ ಅವ್ರು ಹೇಳಿದ ಡೇಟ್ ಇದಕ್ಕೆ ನನಗೆ ಮಗುವಾಯಿತು. ಬಂದು ಪೂಜೆ ಮಾಡಿಸಿ ಅಮ್ಮನವ್ರ ಹೆಸರನ್ನೇ ಇಟ್ಟಿದ್ದೀವಿ. ಅಷ್ಟೇ ಆಕ್ಟಿವ್ ಆಗಿದ್ದಾಳೆ, ಅಷ್ಟೇ ಇದಾಗಿದ್ದಾಳೆ, ಆರೋಗ್ಯವಾಗಿದೆ, ಆರೋಗ್ಯವಾಗಿದ್ದಾರೆ. ಆಗಾಗ ಬರ್ತಾ ಇರ್ತೇವೆ, ಅಮ್ಮನವ್ರ ದರ್ಶನ ಪಡ್ಕೊಂಡು ಹೋಗ್ತೇವೆ. ತುಂಬ ಖುಷಿ ಆಯಿತು, ತುಂಬ ನಂಬಿಕೆ ಬಂತು. ನಮ್ಮ ರಿಲೇಟಿವ್ ಎಲ್ಲ ಬರ್ತಾರೆ ಇಲ್ಲಿಗೇನೆ. ಹೌದಾ? ಎಲ್ಲೋದ್ರೂ ಎಲ್ಲೇ ಎಷ್ಟು ದೇವಸ್ಥಾನ ಮಾಡಿದೀವೋ, ಎಷ್ಟು ತಾವ್ ನಾನು ನೀರು ಹಾಕ್ಸ್ಕೊಂಡಿದ್ದೀನಿ, ಎಷ್ಟು ಅವಮಾನ ಸುತ್ತಾಡಿದಿರಿ, ಎಲ್ಲ ಅವಮಾನನೂ ಮಾಡಿದರೆ ಎಲ್ಲ ಹೊಡಿದರೆ. ಇಲ್ಲಿಗೆ ಬಂದು ಕಾಲಿಟ್ಟಿದ್ದೆ ನನಗಿದು,
ನಾನು ಈಗಲೂ ಅಷ್ಟೇ ಅಮ್ಮನವ್ರನ್ನೇ ನೆನೆಸ್ಕೋತೀನಿ. ಎಷ್ಟು ವರ್ಷದಿಂದ ಎಲ್ಲರ ಹತ್ರನೂ ಬಯಸ್ಕೋತಿದ್ದೆ, ಎಲ್ಲ ಇದು ಮಾಡ್ಕೋತಿದ್ದೆ. ಇಲ್ಲಿಗೆ ಬಂದಿದ ತಕ್ಷಣ ಅವ್ರು ಹೇಳಿ ಟೈಮ್ಗೆ ಇದು ಕರೆಕ್ಟಾಗಿ ಅದು ಹಿಂಗೆ ಆಯಿತು ನನಗೆ ಮಗು ಅನ್ನೋದೇ ನನಗೆ ಅಮ್ಮನ ಶಕ್ತಿ. ಈಗಲೂ ಅಷ್ಟೇ ಎಲ್ಲರನ್ನೂ ಅವಳು ವಿದ್ಯಾ 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 ನಮ್ಮ ವಿದ್ಯಮ್ಮ ಅಂತಲೇ ಅನ್ನೋದವಳನ್ನ. ಅಷ್ಟು ಇದವಳು ಅಷ್ಟು ಆ್ಯಕ್ಟಿವ್ ಆಗು ಇದ್ದಾಳೆ. ತುಂಬ ಖುಷಿ ಆಯಿತು ಅಮ್ಮನವ್ರ ಹತ್ರ ಬಂದು ಇದಾಗಿದ್ದು. ಬರ್ತಾ ಇದ್ದೀರಿ ಅವತ್ತಿಂದ ಕ್ಷೇತ್ರ? ಸೊ ಇನ್ನು ಬರುವಂಥ ಭಕ್ತರಿಗೆ, ಇನ್ನು ನೋಡ್ತಾ ಇರುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬನ್ನಿ, ನಿಮ್ಮ ಸಮಸ್ಯೆನ ಇಲ್ಲಿ ಅಮ್ಮನವ್ರ ಮುಂದೆ ಇಡಿ, ಅವರು ನಿಮಗೆ ಪರಿಹಾರ ಕೊಡ್ತಾರೆ, ಒಳ್ಳೇದಾಗುತ್ತೆ. ಆ ನಂಬಿಕೆ ನಮಗಿದೆ, ನಮ್ಗೆ ಒಳ್ಳೇದಾಗಿದೆ. ನೀವು ಸಹ ಬನ್ನಿ, ನಿಮ್ಮ ತೊಂದರೆ ಏನಿದೆ ಅದನ್ನು ಬಗೆಹರಿಸ್ಕೊಳ್ಳಿ. ನಂಬಿಕೆ ಇಡಬೇಕಷ್ಟೇ ಅಮ್ಮನವ್ರ ಮೇಲೆ. ಹಾಗೆ ಆಗುತ್ತೆ, ಲೇಟ್ ಆದರೂ ಪರವಾಗಿಲ್ಲ, ಹಾಗೇ ಆಗುತ್ತೆ ಕೆಲಸ. ಲೇಟ್ ಆಯಿತು ನಮ್ಗೆ ಇದಾಯಿತು ಅಯ್ಯೋ ಅನ್ನೋಂಗೆ ಏನಿಲ್ಲ, ಹಾಗೇ ಆಗುತ್ತೆ. ಅಷ್ಟಕ್ಕೆ ಅವರು ಇದು ಮಾಡ್ಕೋಬಾರ್ದು. ನಂಬಿಕೆ ಮುಖ್ಯ. ಹೌದು, ನಂಬಿಕೆ ಮುಖ್ಯ. ಕರ್ಮಾನುಸಾರ ಆಗತ್ತೆ. ನಂಬಿಕೆ ಅನ್ನೋದಿರಬೇಕು, ಅದನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸ್ಬೇಕು. ಅದನ್ನ ಸುಮ್ಮನೆ ಪರೀಕ್ಷೆ ಮಾಡಕ್ಕೆ ಬರ್ತಾರೆ ತುಂಬಾ ಜನ. ಅಲ್ಲಿ ಹೋಗಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ಆಗೋಗುತ್ತಾ ಹಂಗ ಹಿಂಗ ಅಂತ ಇಷ್ಟು ಕೇಳಿದ್ರ ಹಂಗೂ ಹೇಳಿದರೆ ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಹಂಗ ಹೋಗುತ್ತಾ ಹಿಂಗಾಗುತ್ತಾ. ಇಲ್ಲ, ನಾನು ದೇವ್ರನ್ನ ನಂಬಿಕೆ ಇಟ್ಟಿದ್ದೀನಿ, ನಾನು ಯಾವ ಹಾಸ್ಪಿಟ್ಲ್ಗೆ ಹೋಗಲ್ಲ, ನಾನು ಎಲ್ಲೂ ಚೆಕಪ್ ಮಾಡಿಸ್ಕೊಳ್ಳೋದು. ಅದಾದ್ಮೇಲೆ ಹಾಸ್ಪಿಟ್ಲ್ಗೆ ಹೋಗ್ಲಿಲ್ಲ ನೀವು? ಅಮ್ಮ ಹಿಂಗೆ 18 ತಿಂಗಳು ಅಂತ ಹೇಳಿದ್ಮೇಲೆ ಎಲ್ಲೂ ಹೋಗ್ಲಿಲ್ಲ, ಎಲ್ಲ ಬಿಟ್ಬಿಟ್ಟೆ ನಾನು. ಏನಾನ ಅನ್ಕೊಳ್ಳಿ, ಏನಾನ ಮಾತಾಡ್ಕೊಳ್ಳಿ, ನಾನು ಹೋಗಲ್ಲ ಹೋಗಲ್ಲ ಅನ್ಬಿಟ್ಟು ಮುಂಚೆ ಎಲ್ಲ ಹಾಸ್ಪಿಟ್ಲ್ಗೆ ಓಡಾಡಿದ್ರಿ? ಹಾಸ್ಪಿಟ್ಲ್ಗೆ ಎಲ್ಲ ಹೋಗಿದೆ, ಎಲ್ಲೂ ಆಗ್ಲಿಲ್ಲ, ಏನೂ ಇಲ್ಲ. ಇಲ್ಲಿಗೆ ಬಂದಮೇಲೆ ಪ್ರಶ್ನೆ ಕೇಳಿದ್ಮೇಲೆ ಅಮ್ಮನವ್ರು ಹೇಳಿದ್ಮೇಲೆ ಕರೆಕ್ಟಾಗಿ ಅದೇ ತಿಂಗಳು ಅದೇ ಇದಕ್ಕೆ ಕರೆಕ್ಟಾಗಿ ಅದೇ ಏಪ್ರಿಲ್ ಕರೆಕ್ಟಾಗಿ ಪ್ರೆಗ್ನೆಂಟ್ ಅಂತ ಇದಾಯಿತು. ಬಂದಿದ ತಕ್ಷಣ ಇಲ್ಲಿ ಪೂಜೆ ಮಾಡಿಸಿ ಇದು ಮಾಡಿಸ್ಕೊಂಡು. ಆಗಲಿ, ನಿಮಗೆ ನಿಮ್ಮ ಸಂಸಾರದ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ಆ ಮಗು ಮೇಲೆ ಸದಾ ತಾಯಿ ಆಶೀರ್ವಾದ ಇರಲಿ ಅಂತ ಹಾರೈಕೆ ಮಾಡ್ತೀನಿ. ಧನ್ಯವಾದಗಳು. ಒಳ್ಳೊಳ್ಳೆ ದೇವಸ್ಥಾನಗಳನ್ನ ತೋರಿಸ್ತಿರ್ತೀರಾ ಯೂಟ್ಯೂಬಲ್ಲಿ, ತುಂಬ ಖುಷಿಯಾಗುತ್ತೆ. ಗೊತ್ತಿಲ್ಲದಿರೋರೆಲ್ಲ ತಿಳ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರ್ಬೋದು. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀರಾ, ತುಂಬ ಖುಷಿಯಾಯಿತು. ನಾನು ಬೇಜಾನ್ ವೀಡಿಯೋಗಳು ಹಾಕಿದ್ದೀರಾ, ಎಲ್ಲ ನೋಡಿದ್ದೀನಿ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀನಿ. ಧನ್ಯವಾದಗಳಮ್ಮ, ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ಸುಮಾರು 3 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ, ನಮ್ಗೆ ಒಳ್ಳೇದಾಗಿದೆ. ಈಗ ನಮ್ಮ ಕೈಲಾಗಿದ್ದು ಏನಾದ್ರು ಒಂದು ಸೇವೆ ಮಾಡಬೇಕು ಅನ್ಸ್ಕೊಂಡಿದ್ದ, ಅದನ್ನ ಈಗ ಮಾಡ್ತಾ ಇದ್ದೀವಿ. ಮಡ್ಲಕ್ಕಿ ಕೊಟ್ಕೊಂಡು ಮಾಡ್ತಾ ಇದ್ದೀವಿ. ಮಡ್ಲಕ್ಕಿ ಕೊಡ್ತಾ ಇದ್ದೀರಿ? ಹೌದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರಶ್ನೆಗೆ ಬಂದಿದ್ರಾ ಇಲ್ಲಿ? ಪ್ರಶ್ನೆಗೆ ಬಂದಿವಿ. ಪ್ರಶ್ನೆ, ತಾಯಿ ಉಲ್ಲೇಖ ನಿಮ್ಮ ಮನಸ್ಸಲ್ಲಿ ಏನಿತ್ತು ಆ ಥರ ಉಲ್ಲೇಖ ಮಾಡಿ? ಆಗಿದೆ, ನಾವು ಮನೆಗೂ ಕರ್ಕೊಂಡೋಗಿದ್ದ, ಮನೆ ಗುರು ಪ್ರವೇಶಕ್ಕೂ ಕರ್ಕೊಂಡೋಗಿದ್ದ, ತಾಯಿನ ಅಪ್ಪಣೆ ಕೇಳ್ಕೊಂಡು ಕರ್ಕೊಂಡೋಗಿದ್ದ. ನಮಗೆ ಎಲ್ಲ ರೀತಿನ ಸಹಕಾರ ಆಗ್ತಾ ಇದೆ, ತಾಯಿ ಒಳ್ಳೇದು ಮಾಡಿದೆ. ಹೌದಾ? ಇನ್ನು ಮುಂದೇನು ಮಾಡ್ತಾರೆ ಅಂತ ನಮಗೆ ಒಂದು ನಂಬಿಕೆ, ಒಂದು ಖಚಿತವಾದ ನಂಬಿಕೆ ಇದೆ. ಓಕೆ, ತಾಯಿ ಈ ಕಡೆಯಿಂದ ಏನ್ ಅನುಕೂಲ ಆಯ್ತು ಅಂತ ಏನಾದ್ರು ಕೇಳ್ಬೋದಾ? ಅಲ್ಲ, ಕೆಲವೆಲ್ಲ ನಾವು ಹೇಳಕ್ಕೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ, ಹೇಳಕ್ಕಾಗಲ್ಲ. ಅಕಸ್ಮಾತ್ ಒಂದು ಜಮೀನ್ ಇರ್ತದೆ, ಅಥವಾ ಇನ್ನೊಂದು ಅಲ್ಲ, ಜನರಲ್ ಆಗಿ ಹೇಳಿದ್ರೆ ಪರವಾಗಿಲ್ಲ. ನಾನು ಏನು ಪರ್ಟಿಕ್ಯುಲರ್ ಆಗಿ ಇದೆ, ನಮ್ಗೆ ಏನ್ ಹೇಳ್ತಾ ಇದ್ದೀವಿ, ಈಗ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಹೌದು. ಈಗ ನಮ್ಗೆ ಆಗೋರು ಇರ್ತಾರೆ, ಆಗದಲ್ಲವರು ಇರ್ತಾರೆ, ಅದರಿಂದ ನಾವು ಕೆಲವೆಲ್ಲ ಹೇಳಕ್ಕಾಗಲ್ಲ. ನೋಡಿ, ಇವಾಗ ಪಾಯಿಂಟ್ ಇದು. ಇಲ್ಲ ಇಲ್ಲ, ನಾ ಚೇಂಜ್ ಮಾಡ್ತೀನಿ, ನಾನು ಹೇಳಿದ್ಬೇಕಾದ್ರೆ ಹಾಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಬಟ್ ಈ ದೇವಸ್ಥಾನದಿಂದ ಅಮ್ಮನ ಕೇಳ್ಕೊಂಡು ಹೋದ್ವಿ, ನಮಗೆಲ್ಲ ಒಳ್ಳೇದಾಗಿದೆ. ಓಕೆ, ಅಮ್ಮ ಎಲ್ಲಿ ಇವರು? ನಾವು ಬೆಂಗಳೂರು. ಬೆಂಗಳೂರು. ಆಗಲಿ, ತಾಯಿ ವಿದ್ಯಾ ಚೌಡೇಶ್ವರಿ ಸದಾ ನಿಮ್ಮ ಕುಟುಂಬದ ಮೇಲೆ ಇದೇ ಥರ ಆಶೀರ್ವಾದ ಇರಲಿ. ನಿಮಗೆ ಇನ್ನೂ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ತಾಯಿ ನೆರವೇರಿಸ್ಕೊಳ್ಳಿ. ಧನ್ಯವಾದಗಳು ಸರ್. ನಮೋ ಶ್ರೀ ವಿದ್ಯಾ ಚೌಡೇಶ್ವರಿ ನಮಃ. ಪವಿತ್ರವಾದಂಥ ಅಂದರೆ ಆಷಾಢ ಏಕಾದಶಿಯನ್ನು ಇವತ್ತು ಬಹಳ ವಿಶೇಷವಾಗಿ ಶ್ರೀಮಠದಲ್ಲಿ ಆಚರಣೆ ಮಾಡಿದ್ದೀವಿ. ಮುಂದಿನ 21, 7, 24 ಶುಭ ಭಾನುವಾರದಂದು ಗುರುಪೌರ್ಣಮಿಯ ನಿಮಿತ್ತ ಶ್ರೀಮಠದಲ್ಲಿ ಬಹಳ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ತಾಯಿ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಅನುಗ್ರಹದೊಂದಿಗೆ ಎಲ್ಲ ಏರ್ಪಡಿಸಲಾಗಿದೆ. ಹಿಂದಿನ ದಿನ ಅಂದರೆ ಶನಿವಾರ ಮಧ್ಯರಾತ್ರಿ 12:30 ಅಮ್ಮನವರಿಗೆ ಅಭಿಷೇಕ, ಮತ್ತು ಅಮ್ಮನವರ ಮಹಾಮೂರ್ತಿಗೆ ಹಚ್ಚಿದಂಥ ಅರಿಶಿನವನ್ನು ತೆಗೆದುಕೊಂಡು ಬೆಳಗಿನ ಜಾವ 4:30 ಎಲ್ಲ ಭಕ್ತರಿಗೆ ಬಹಳ ವಿಶೇಷವಾದಂಥ ಅರಿಶಿನದ ಸ್ನಾನವನ್ನು ಪ್ರತಿ ಅಮಾವಾಸ್ಯ ಪೌರ್ಣಮಿಯಂತೆ ಈ ಸಲ ಬಹಳ ವಿಶೇಷವಾಗಿ ಆಚರಿಸಲಾಗ್ತಾ ಇದೆ. ಮತ್ತು ಬೆಳಗಿನ ಜಾವ 6:30 ಸ್ವಾಮಿಗೆ ಅಭಿಷೇಕ, ಪೂಜೆ, ಸೇವೆಗಳನ್ನು ಮುಗಿಸಿ ಪಾದಪೂಜೆಯನ್ನು ನೆರವೇರಿಸಿ ಮಧ್ಯಾಹ್ನ 12:30 ಶ್ರೀಮಠದಲ್ಲಿರುವಂಥ ವಿದ್ಯಾ ಚೌಡೇಶ್ವರಿ ಅಮ್ಮನವರು, ಚಿಕ್ಕಚೌಡಮ್ಮನವರು, ಶನೇಶ್ವರ ಹಾಗೂ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾ ಇರುವಂಥ ಬಸವಣ್ಣನ ಉತ್ಸವವನ್ನು ಬಹಳ ವಿಶೇಷವಾಗಿ ಆಚರಿಸಲಾಗಿದೆ. ಇಂಥ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ವಿದ್ಯಾ ಚೌಡೇಶ್ವರಿ ಅಂತರಾಳ ಭಕ್ತರೆಲ್ಲರೂ ಭಾಗವಹಿಸಿ ಈ ಒಂದು ಗುರುಪೌರ್ಣಮಿಯ ಒಂದು ಉತ್ಸವಕ್ಕೆ ತಾವೆಲ್ಲರೂ ಸದಾ ಸಾಕ್ಷಿಯಾಗಿ
ತಾಯಿ ವಿದ್ಯಾ ಚೌಡೇಶ್ವರಿ ಅಮ್ಮನವರನ್ನು ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಆಶ್ರಯಿಸ್ತಾ ಇದ್ದೇವೆ. ನಮೋ ಶ್ರೀ ವಿದ್ಯಾ ಚೌಡೇಶ್ವರಿ.